ಈ ಕಾಂತವನ ಫೆರಡೆಯವರ ಪ್ರಕಾರ ಈ ನಿಮ್ಮ ಈ ಕಾಪರ್ ಕಾಯಿಲಲ್ಲಿ ಈ ಕಾಂತವನ್ನು ಓಡಾಡಿಸಿದಾಗ ವಿದ್ಯುತ್ ಉತ್ಪಾದನೆ ಆಗತ್ತೆ ಹೇಳಿ ಫೆರಡೆಯವರ ಮೊದಲನೇ ಒಂದು ಕಂಡುಹಿಡಿಯುವಿಕೆ. ಆವಿಷ್ಕಾರ ಸರ್. ಈಗ ಹೇಗಿದೆ, ಈಗ ಹೈಬ್ರಿಡ್ ಮೋಟರ್ಗಳು ಬಂದಿದೆ. ನಾನೇನು ಮಾಡಿದೆ, ಈಗ ಫಸ್ಟ್ ಇದು ಸ್ಟೇ ಮೂವ್ಮೆಂಟ್ ಮಾಡಿದೆ, ಬಟ್ ಈಗ ಬರುವಂತ ಮೋಟರ್ ಎರಡೂ ಸೈಡ್ ಇಂದ ಡಿಫ್ಲೆಕ್ಷನ್, ಇದು ಮೂವ್ಮೆಂಟ್ ಆಗುತ್ತೆ, ಇದು ಮೂವ್ಮೆಂಟ್ ಆಗುತ್ತೆ, ಎರಡು ಆಗತ್ತೆ. ಸೊ ಔಟ್ಪುಟ್ ಜಾಸ್ತಿ ಬರುತ್ತೆ. ನಮಸ್ತೆ, ಈಗ ನಾವು ನಮಸ್ಕಾರ ಸರ್, ಮೇನ್ ವಿಷಯಕ್ಕೆ ಬಂದಿದ್ದೀವಿ ನೋಡಿ. ನನಗೆ ಇಲ್ಲಿಗೆ ಬರ್ಲಿಕ್ಕೆ ಮೇನ್ ಕಾರಣ ಅಂತಂದ್ರೆ ನಮ್ಮ ಗುರುಗಳು ಅನಿಲ್ ಗಾವ್ಕರ್. ತುಂಬಾನೇ ಖುಷಿ ಆಗತ್ತೆ ಇವ್ರ ಹತ್ರ ಮಾತನಾಡಿದಾಗ. ಹಾಗೇನೆ ಸಿಕ್ಕಾಪಟ್ಟೆ ವಿಷಯಗಳನ್ನ ಮತ್ತೆ ವಿಜ್ಞಾನದ ವಿಷಯದಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವರು. ಎಕ್ಸಿಬಿಷನ್ ನಡೆಸಕ್ಕಿರ್ಬೋದು ಅಥವಾ ಇಲ್ಲಿ ಬಂದು ಅದನ್ನ ತೋರ್ಸಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ, ಮತ್ತೆ ವರ್ಷ ವರ್ಷ ಹೊಸ ಸ್ಟೂಡೆಂಟ್ ಬಂದಾಗ ಅವರನ್ನ ಆ ಒಂದು ಲೈನಲ್ಲಿ ಎಳ್ಕೊಂಡು ಬರೋದಿದೆಯಲ್ಲ ವಿಜ್ಞಾನದ ವಿಷಯದಲ್ಲಿ, ಅದು ತುಂಬಾನೇ ಚಾಲೆಂಜಿಂಗ್. ಬಟ್ ಅದನ್ನ ಅವರು ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಬಾಯಲ್ಲಿ ಕಾರಣ ಇವಾಗ ಕೆಲವೊಂದು ಪ್ರಶ್ನೆಗಳಿದೆ ನಂದು. ನಮಸ್ಕಾರ ಗುರುಗಳೇ, ನೀವು ಯಾವ ವಿಭಾಗವನ್ನ ನೋಡ್ಕೊತಾ ಇದ್ರಿ? ನಾನು ವಿಜ್ಞಾನವನ್ನ ಇಲ್ಲಿ ಬೋಧಿಸ್ತಾ ಇದ್ದೇನೆ, ಕಳೆದ 15 ವರ್ಷಗಳಿಂದ ಇಲ್ಲಿ ಬೋಧಿಸ್ತಾ ಇದ್ದೇನೆ ಸರ್. 15 ವರ್ಷದಿಂದ? ಓಹೋ. ಇವಾಗ ಹಾಗಿದ್ರೆ ನಮಗೆ ಇವತ್ತಿನ ಒಂದು ಭೇಟಿಯಲ್ಲಿ ಯಾವೆಲ್ಲ ಎಕ್ಸಿಬಿಷನ್ ಪ್ರಾಡಕ್ಟ್ ಗಳನ್ನು ತೋರಿಸ್ತೀರಿ ನಮಗೆ? ಸರ್, ಇವತ್ತು ನಾನು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದು ವಿದ್ಯುತ್ ಶಕ್ತಿ. ಅಂದ್ರೆ ವಿದ್ಯುತ್ ಶಕ್ತಿ ಹೇಗೆ ತಯಾರಾಯಿತು ಹೇಳಿದ್ದು ಮುಖ್ಯ. ಮೈಕೆಲ್ ಫೆರಡೆ ಅವರು ಏನು ವಿದ್ಯುತ್ ಕಂಡು ಹಿಡಿದಿಲ್ಲ ಸರ್, ಅದು ಡಿ ಸಿ ಕರೆಂಟ್ ಇತ್ತು. ಬಟ್ ಆಸ್ ಆನ್ ಒನ್ ದೇನ್ ಬೇಸಸ್, ಯಾವಾಗ ಕಮರ್ಷಿಯಲ್ ಆಗಿ ವಿದ್ಯುತ್ ಬಂತು ಅಲ್ಲಿ ಮೈಕೆಲ್ ಫೆರಡೆ ಅವರ ತತ್ವಗಳು ಅಷ್ಟು ನಡೆದಿಲ್ಲ. ಅಲ್ಲಿ ಟೆಸ್ಲಾ ಹೇಳುವ ಮತ್ತೊಬ್ಬ ವಿಜ್ಞಾನಿ ಬಂದರು, ಅವರು ಆಧುನಿಕ ವಿಜ್ಞಾನದ ಪಿತಾಮ ಅಥವಾ ಆಧುನಿಕ ವಿದ್ಯುತ್ ಶಕ್ತಿಯ ಪಿತಾಮ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಎ ಸಿ ಜನರೇಟರ್ ಇರ್ಬೋದು, ಎ ಸಿ ಡೈನಮೋಗಳಿರ್ಬೋದು, ಇವೆಲ್ಲವೂ ಟೆಸ್ಲಾ ಅವರ ಒಂದು ಕೊಡುಗೆ. ಆಮೇಲೆ ನಾವು ಇವತ್ತು ಈ ನಾನ್ ರಿಟರ್ನ್ ವಾಲ್ ಅಂತ ಕೇಳಿರ್ಬೋದು ಸರ್, ಪಂಪಲ್ಲಿ ಬಳಸ್ತಾರೆ. ಆ ನಾನ್ ರಿಟರ್ನ್ ವಾಲ್ ಪಂಪಲ್ಲಿ ಬಳಸುವಂಥ ನಾನ್ ರಿಟರ್ನ್ ವಾಲ್ವಿನ ವಾಲ್ವು ಸಹಿತ ಈ ಟೆಸ್ಲಾ ಅವರ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಸರ್. ನಾವು ಅದ್ಭುತವಾದಂಥ ಒಬ್ಬ ವಿಜ್ಞಾನಿ, ಬಟ್ ಅವರು ಎಲೆಯ ಮರೆಯ ಕಾಯಿ ಆಗಿದ್ಬಿಟ್ರು ಸರ್. ಆದರೆ ಈಗ ವಿಜ್ಞಾನದಲ್ಲಿ ಅವ್ರನ್ನ ಹೆಸರು ತಗೋತಾರೆ ಅಥವಾ ಮರೆ ಮಾಚಿದ್ದಾರೆ? ಮರೆ ಮಾಚೋದು ಹೇಳೋಕ್ಕಿಂತ ಸರ್, ಆಯಾ ಫೀಲ್ಡಿಗೆ ಹೋದಾಗ ಮಾತ್ರ ಅವ್ರ ಹೆಸರು ಬರುತ್ತೆ. ಬಿಟ್ರೆ ಆಲ್ಮೋಸ್ಟ್ ಆಗಿ ಈ ಮೈಕೆಲ್ ಫೆರಡೆ ಹೇಗೆ ಸ್ಟ್ಯಾಂಡ್ ಆದ್ರು ಆ ರೀತಿಯಲ್ಲಿ ಅವರು ಎಲ್ಲೋ ಒಂದ್ ಕಡೆಗೆ ಹೇಳುವುದರ ಅಂತ ಅನಿಸ್ತಾ ಇದೆ ಸರ್. ನಾನು ಸ್ವಲ್ಪ ವಿಷಾದನೀಯ ಇರ್ಲಿ, ಅವರು ಮಾಡಿರೋ ತಂತ್ರಜ್ಞಾನ ಅವರು ಉಳ್ಕೊಂಡಿದ್ದಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಬನ್ನಿ ಇವಾಗ ನಮಗೆ ಒಂದೊಂದೇ ಒಂದು ಪ್ರಾಡಕ್ಟ್ಸ್ ಅನ್ನ ತೋರಿಸಿ, ಬಹಳ ಒಂದು ಉತ್ಸುಕರಾಗಿ ಬಂದಿದ್ದೇವೆ ಇವತ್ತು. ಓಕೆ ನೋಡಿ, ಈ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಅನ್ನು ನೋಡಿದ್ರೆ ಚಂದ ನನಗೆ. ಆಕ್ಚುಲಿ ನಾವು ಓದಿದ್ದ ಅಂತ ಸ್ಕೂಲ್ಗಳು ನೆನಪಾಗ್ತಾ ಇದೆ. ಅದೇನೇ ಇರಲಿ, ಸೈಡಿಗೆ ಇಟ್ಬಿಟ್ಟು ಇವತ್ತು ವಿಜ್ಞಾನದ ಈ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋಣ. ಮೊದಲಿಗೆ ಯಾವುದರಿಂದ ಶುರು ಮಾಡೋಣ ಸರ್? ನಾನು ಮೊದಲಿಗೆ ವಿದ್ಯುತ್ತನ್ನು ಹೇಗೆ ಕಂಡು ಹಿಡಿದ್ರು, ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಮಹಾಭಾರತ ರಾಮಾಯಣ ಕಾಲದಲ್ಲಿ ಹೋದರೂ ಅಲ್ಲೂ ಸಹಿತ ವಿದ್ಯುತ್ತಿನ ಒಂದು ಉಲ್ಲೇಖಗಳು ಬರುತ್ತೆ. ಆದರೆ ಅವೆಲ್ಲವೂ ಒಂದು ಬ್ಯಾಟ್ರಿಯಲ್ಲಿ ಸೀಮಿತವಾಗಿತ್ತು. ನಿಜವಾಗಿಯೂ ಯಾವಾಗ ಮೈಕೆಲ್ ಫೆರಡೆಯವರು ವಿದ್ಯುತ್ತನ್ನು ಕಂಡುಹಿಡಲಿಕ್ಕೆ ಬರುತ್ತೆ, ಅದು ತಯಾರು ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದನ್ನು ಅವ್ರು ನಾವೊಂದು ಇವತ್ತು ಪ್ರಯೋಗದ ಮೂಲಕ ನೋಡಲಿಕ್ಕೆ ಪ್ರಯತ್ನ ಮಾಡುವ ಸರ್. ಓಕೆ ಓಕೆ. ಆ್ಯಕ್ಚುಲಿ ಮೈಕೆಲ್ ಫೆರಡೆಯವರ ಪ್ರಕಾರ ಈ ನಾನ್ ಇದು ಕೋಟೆಡ್ ಕಾಪರ್ ವೈರ್ಸ್ ಇದು. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವಿದ್ಯುತ್ ಇದ್ರೆ ಹೊರಗಡೆ ಬರುವುದಿಲ್ಲ, ಇಲ್ಲೊಂದು ಕೋಟ್ ಇದೆ, ಟೆಫ್ಲಾನ್ ಕೋಟ್ ಬರುತ್ತೆ ಸರ್ ಇದರಲ್ಲಿ. ಸೊ ಮೈಕೆಲ್ ಫೆರಡೆಯವರು ಹೇಳ್ತಾರೆ ಈ ಇಂತಹ ಒಂದು ಸುರುಳಿಯಲ್ಲಿ ನೀವು ಕಾಂತವನ್ನು, ಇಸ್ ಎ ಮ್ಯಾಗ್ನೆಟ್ ಇದು ಕಾಂತ ನೋಡಿ, ಇದು ನಾನು ಮಾಡಿದ್ದು ವೆರಿ ಸಿಂಪಲ್ ಆಗಿ ನಿಮ್ಮ ಸ್ಪೀಕರ್ ಬಾಕ್ಸಲ್ಲಿರುವ ವೇಸ್ಟ್ ಆದ ಎರಡು ಕಾಂತವನ್ನು ತೊಗೊಂಡಿದ್ದೀನಿ ಸರ್, ಇದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಈ ಕಾಂತವನ್ನು ಫೆರಡೆಯವರ ಪ್ರಕಾರ ಈ ನಿಮ್ಮ ಈ ಕಾಪರ್ ಕಾಯಿಲಲ್ಲಿ ಈ ಕಾಂತವನ್ನು ಓಡಾಡಿಸಿದಾಗ ವಿದ್ಯುತ್ ಉತ್ಪಾದನೆ ಆಗತ್ತೆ ಹೇಳಿ ಫೆರಡೆಯವರ ಮೊದಲನೇ ಒಂದು ಕಂಡುಹಿಡಿಯುವಿಕೆ. ಆವಿಷ್ಕಾರ ಸರ್. ಓಕೆ. ಸೊ ಅದನ್ನು ನಾನೀಗ ನಿಮಗೆ ಗ್ಯಾಲನೋಮೀಟರ್ ಮುಖಾಂತರ ಇದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ವಿದ್ಯುತ್ ಡಿಫ್ಲೆಕ್ಷನ್ ನಮ್ಗೆ ಗೊತ್ತಾಗುತ್ತೆ. ಇದು ಡಿಫ್ಲೆಕ್ಟ್ ಆಗುತ್ತೆ ಸರ್, ಕಡ್ಡಿ ಈ ಕಡೆ ಈ ಕಡೆ ಕನೆಕ್ಷನ್ ಮಾಡ್ತೀನಿ ಸರ್. ಈಗ ಸರ್ ಇಲ್ಲಿ ನೋಡಿ, ಇದು ಸ್ವಲ್ಪ ಚೆನ್ನಾಗಿದೆ, ಯಾಕಂದ್ರೆ ಈ 10th ಕ್ಲಾಸ್ ಅಲ್ಲಿ ಬರುತ್ತಿದ್ದು, ಇದಕ್ಕೆ ಕಾಮನ್ ಇದೆ. ನೆಕ್ಸ್ಟ್ 50 ಟರ್ನ್ಸ್, 100 ಟರ್ನ್ಸ್, ನೆಕ್ಸ್ಟ್ 150 ಟರ್ನ್ಸ್, 200 ಟರ್ನ್ಸ್ ಇದೆ. ಈಗ ನಾನು ಮೊದಲನೇದು ಕಾಮನ್ ಈಗ ಒಂದು ಪಾಯಿಂಟ್ ಕೊಡ್ತಾ ಇದ್ದೀನಿ ಸರ್. ಸೊ ಈಗ ಇದನ್ನು 50 ಕೊಡ್ತಾ ಇದ್ದೀನಿ ಸರ್. ಈಗ ನಾನು ಸ್ವಲ್ಪ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಸರ್, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಈಗ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಸರ್. ಅಯಸ್ಕಾಂತದ ಒಂದು ಚಲನ ಡಯಾಮೀಟರ್ನಲ್ಲಿ ಇದನ್ನು ಅಯಸ್ಕಾಂತವನ್ನು ಇಡ್ತಾ ಇದ್ದೇನೆ. ಸೊ ಇಲ್ಲಿ ಡಿಫ್ಲೆಕ್ಷನ್ ನೋಡಿ ಸರ್, ಈಗ ನಿಮಗೆ ಡಿಫ್ಲೆಕ್ಷನ್ ಕಾಣ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ ಇಲ್ಲಿ ಕರೆಂಟು ಜನರೇಟ್ ಆಗ್ತಾ ಇದೆ ಹೇಳಿ, ಡಿ ಸಿ ಪ್ಯೂರ್ಲಿ ಡಿ ಸಿ ಕರೆಂಟ್ ಸರ್ ಇದು. ಸೊ ಈಗ ನಾನು ಈಗ ನೋಡಿ, ಇದು 50 ಟರ್ನ್ಸ್ ಇತ್ತು, ನಾನು ಈ 50 ಟರ್ನಿಂದ ಈಗ ನಾನು ಇದನ್ನು ಸ್ಲೋ ಆಗಿ 100 ಟರ್ನ್ಸಿಗೆ ಬಂದೆ. ಅಂದರೆ ಸುರುಳಿಗಳ ಸಂಖ್ಯೆ ಇವತ್ತು 100 ಇದೆ ಈಗ.
ಈಗ ನಾನು ಡಿಫ್ಲೆಕ್ಷನ್ ಅದೇ ಸ್ಪೀಡಲ್ಲಿ ಮಾಡ್ತೇನೆ, ಜಸ್ಟ್ ಇಲ್ಲಿ ಇಲ್ಲಿ ನೋಡಿ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಅರ್ಥಾತ್ ಈ ಕರೆಂಟ್ ತಯಾರಾಗುವಂತಹ ವಿದ್ಯುತ್ ಜಾಸ್ತಿ ಆಗ್ತಾ ಇದೆ, ಇ ಎಂ ಎಫ್ ಜಾಸ್ತಿ ಆಗ್ತಾ ಇದೆ ಸರ್. ಸುರುಳಿ ಹೆಚ್ಚಾದಂಗೆ, ಸುರುಳಿ ಹೆಚ್ಚಾದಂಗೆ ವಿದ್ಯುತ್ ಉತ್ಪಾದನೆ ಆಗುವಂತಹ ಪ್ರಮಾಣವು ಜಾಸ್ತಿ ಆಗುತ್ತೆ. ಸರ್ ಈಗ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಈ ಡೈನಮೋ ಇರುತ್ತೆ, ಸಣ್ಣ ಡೈನಮೋ ನೋಡಿರ್ಬೋದು, ದೊಡ್ಡ ಡೈನಮೋ ನೋಡಿರ್ಬೋದು. ಸಣ್ಣ ಡೈನಮೋದಲ್ಲಿ ಸುರುಳಿಗಳ ಸಂಖ್ಯೆ ಕಮ್ಮಿ ಇರುತ್ತೆ, ಡೈನಮೋನ ಇಂಜಿನ್ ಕೆಪಾಸಿಟಿನೂ ಕಮ್ಮಿ ಇರುತ್ತೆ. ಈಗ ಜಾಸ್ತಿ ವೋಲ್ಟ್ ಬೇಕು ನಿಮಗೆ, ಜಾಸ್ತಿ ಔಟ್ಪುಟ್ ಬೇಕು, ಅವಾಗ ಸುರುಳಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಡೈನಮೋನು ಇಂಜಿನ್ ದೊಡ್ಡದಾಗುತ್ತೆ. ಸೊ ಅದೇ ಪ್ರಿನ್ಸಿಪಲ್ ಇಲ್ಲಿ ನಡೀತಾ ಇದೆ. ನೆಕ್ಸ್ಟ್ ನಾನು 150 ಟರ್ನ್ ಹಾಕ್ತೇನೆ ಸರ್. ಈಗ ನೋಡಿ 150 ಟರ್ನ್ ಇದೆ, ನಾನು ಈಗ ಡಿಫ್ಲೆಕ್ಷನ್ ಮಾಡ್ತೇನೆ, ಅದೇ ಸ್ಪೀಡ್ ಇದೆ. ಬಟ್ ಯು ಸಿ ದ ಡಿಫ್ಲೆಕ್ಷನ್ ಆಫ್ ದ ನೀಡ್, ಇಟ್ ಮೂವ್ಸ್ ಮ್ಯಾಕ್ಸಿಮಮ್ ಕಾಣ್ತಾ ಇದೆ ನಿಮಗೆ ನೋಡಿ, ಎಂಡ್ ವರೆಗೂ ಬರ್ತಾ ಇದೆ, 100% ಮೂವ್ ಫೈನಲ್ ತನಕ ಬರ್ತಾ ಇದೆ. ವೆರಿ ಸಿಂಪಲ್ ಮಾಡಲ್ಸ್, ತುಂಬಾ ಸಿಂಪಲ್ ಆಗಿ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಓ, ಇಲ್ಲಿ ಇವಾಗಿರೋ ಎಷ್ಟೋ ಸರ್? 150 ಸರ್. 150. ಇದನ್ನ ಮೈಕಲ್ ಫ್ಯಾರಡೆ ಅವರು ಮೊಟ್ಟ ಮೊದಲ ಬಾರಿಗೆ ಅವ್ರು ಕಂಡುಹಿಡಿದ್ರು ಸರ್. ಸುಮಾರು ಎಷ್ಟು ವರ್ಷಗಳ ಹಿಂದೆನೇ ಈ ಆವಿಷ್ಕಾರ ಆಗಿದೆ? ನನ್ನ ಲೆಕ್ಕದಲ್ಲಿ ಇದೊಂದು 19th ಶತಮಾನದಲ್ಲಿ ಆಗಿರಬಹುದು, ಎಕ್ಸಾಕ್ಟ್ ಆಗಿ ಅದ್ರ ಇಯರ್ ಗೊತ್ತಿಲ್ಲ. ಆಲ್ಮೋಸ್ಟ್ ಆಗಿ 19th century ಇದು ಆಗಿರಬೇಕು. ಅವರು ಮತ್ತೆ ಈ ಟೆಸ್ಲಾ ಅವರು ಸೇರಿದನ್ನ ಒಂದು ಡೆವಲಪ್ ಮಾಡಿದಂತ ಕಾನ್ಸೆಪ್ಟ್. ಸೂಪರ್. ಈಗ ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟ್? ಇದು ಆಲ್ಮೋಸ್ಟ್ ಆಗಿ ಇಲ್ಲಿ ತಯಾರಾಗೋದು ಡಿಸಿ ಕರೆಂಟ್ ಸರ್. ಇಲ್ಲಿ ತಯಾರಾಗೋದು ಡಿಸಿ ಕರೆಂಟ್. ಯಾವುದೇ ಮೋಟರ್ ತಗೊಂಡಾಗಲೂ ಆ ಮೋಟರ್ನ ಒಳಭಾಗದಲ್ಲಿರುವ ಮರ್ಮನೇ ಇದು ಸರ್. ಈ ಒಂದು ಇನ್ಸುಲೇಟೆಡ್ ಕಾಪರ್ ವೈರ್ನ ಟರ್ನ್ಸ್ ಮತ್ತೆ ಈ ಮ್ಯಾಗ್ನೆಟ್ ಇವೆರಡೇ ಸರ್. ಈಗ ಈಗ ಹೇಗಿದೆ, ಈಗ ಹೈಬ್ರಿಡ್ ಮೋಟರ್ಗಳು ಬಂದಿದೆ. ನಾನೇನು ಮಾಡಿದೆ, ಈಗ ಫಸ್ಟ್ ಇದಿಷ್ಟೇ ಮೂವ್ಮೆಂಟ್ ಮಾಡಿದೆ. ಬಟ್ ಈಗ ಬರುವಂತ ಮೋಟರ್ ಎರಡೂ ಸೈಡಿಂದ ಡಿಫ್ಲೆಕ್ಷನ್, ಇದು ಮೂವ್ಮೆಂಟ್ ಆಗುತ್ತೆ, ಇದು ಮೂವ್ಮೆಂಟ್ ಆಗುತ್ತೆ, ಎರಡೂ ಆಗುತ್ತೆ. ಸೊ ಔಟ್ಪುಟ್ ಜಾಸ್ತಿ ಜಾಸ್ತಿ ಬರುತ್ತೆ. ಈಗ ನಾರ್ಮಲ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯಾವ್ಯಾವ ಯಂತ್ರಗಳಿಗೆ ಈ ಒಂದು ಟೆಕ್ನಾಲಜಿ ಅಥವಾ ಈಗ ಇದು ಸಾಮಾನ್ಯವಾಗಿ ನಿಮ್ಗೆ ಇದು ಜನರೇಟರ್ ನಲ್ಲಿ ಬಿಟ್ಟರೆ ಮತ್ತೆ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಜನರೇಟರ್ ಅಂತ ನಾವು ವಿದ್ಯುತ್ ಉತ್ಪಾದನೆ, ಉತ್ಪಾದನೆ ಯಂತ್ರದಲ್ಲಿ ಇದೇ ಒಂದು ತತ್ವಜ್ಞಾನ ಬಳಸ್ತೇವೆ. ಆಲ್ಮೋಸ್ಟ್ ಆಗಿ ನಾವೇನಾದ್ರೂ ಕರೆಂಟ್ ತಯಾರು ಮಾಡಬೇಕು ಅಂದ್ರೆ ನಾವು ಸುಮ್ಮನೆ ಹೀಗೆ ಮೂವ್ಮೆಂಟ್ ಮಾಡ್ತಾ ಇದ್ದೇವೆ, ಒಂದು ಸಣ್ಣ LED ಬಲ್ಬ್ ಇಲ್ಲಿ ಗ್ಲೋ ಆಗುತ್ತೆ, ಚಿಕ್ಕ ಏನಿದೆ ಹೇಗಿದೆ. ನಮ್ಮ ಬುಕ್ ಅಲ್ಲಿ ಕಾಪರ್ ವೈರ್ ನ ಒಂದು ಸಿಲಿಂಡರ್ ನೊಳಗೆ ಮ್ಯಾಗ್ನೆಟ್ ಅನ್ನು ಓಡಿಸಿದ್ರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ ಹೇಳಿದ್ದು ಮೈಕೆಲ್ ಫೆರಡೆ ಒಂದು ಕಾನ್ಸೆಪ್ಟ್. ಈ ಇವರೇನತ್ತಾರೆ ಕಾನ್ಸೆಪ್ಟ್, ಈ ಇನ್ಸುಲೇಟೆಡ್ ಕಾಪರ್ ವೈರ್ ನ ಟರ್ನ್ ಅನ್ನ ನೀವು ಎಷ್ಟು ಜಾಸ್ತಿ ಮಾಡ್ತಿರೋ ಅಲ್ಲಿ ಉತ್ಪಾದನೆ ಆಗುವಂತ ವಿದ್ಯುತ್ ಜಾಸ್ತಿ ಆಗತ್ತೆ ಅಂತಾರೆ. ಅದನ್ನ ಮಕ್ಕಳಿಗೆ ನಾನು ಗೊತ್ತಾಗ್ಬೇಕು ಹೇಳಿ, ಕಾಮನ್ ಇಟ್ಟಿದ್ದೇನೆ, 50 ಇಟ್ಟಿದ್ದೇನೆ, ಇವೆರಡರಲ್ಲಿ ಒಂದು ರೀತಿಯ ನನಗೆ ವಿದ್ಯುತ್ ಒಂದು ಹಂತದ ವಿದ್ಯುತ್ ಬಂತು. ಸೊ ಕಾಮನ್ಸ್ ಇಲ್ಲೇ ಇರುತ್ತೆ, ನಾನು 100 ಮಾಡಿದಾಗ ಇನ್ನೂ ವಿದ್ಯುತ್ ಜಾಸ್ತಿ ತಯಾರಾಗುತ್ತೆ. ಸೊ ವಿದ್ಯುತ್ ಟರ್ನ್ ಅನ್ನು ಜಾಸ್ತಿ ಮಾಡಿದ್ದೇನೆ, 150 ಮಾಡಿದ್ದೀನಿ, ಇನ್ನೂ ವಿದ್ಯುತ್ ಜಾಸ್ತಿ ತಯಾರಾಗುತ್ತೆ, 200 ಮಾಡಿದ್ದೇನೆ, ವಿದ್ಯುತ್ ಇನ್ನೂ ಜಾಸ್ತಿ ಆಗಿದೆ. ಇದರ ಅರ್ಥ ಏನು ಅಂದರೆ ಈ ಒಂದು ಮಾಡಲ್ಲು ನಾನು ಇಡೀ ಫ್ಯಾರಡೆ ಅವರ ವಿದ್ಯುತ್ ಉತ್ಪಾದನಾ ತಂತ್ರಜ್ಞಾನವನ್ನು ಹೇಳ್ಬಿಡುತ್ತೆ ಸರ್. ಸಿಂಗಲ್ ಮಾಡಲ್ ಟೋಟಲ್ ಅವ್ರು ಏನು ಮಾಡಿದ್ರು ಏನು ಹೇಳಿದ್ರಲ್ಲ. ಇದ್ರ ಮೇನ್ ಉದ್ದೇಶ ಏನಂದ್ರೆ ಸರ್, ನೀವು ನೋಡಿರ್ಬೋದು ಇಲ್ಲಿ ಬಳಸಿದ್ದು ಎಲ್ಲೋ ವೇಸ್ಟ್ ಆಗಿ ಹೊತ್ತಾಗಿರುವಂತಹ ಒಂದು ಇದು ನಿಮ್ಮ ಎಂಡ್ ಕ್ಯಾಪ್ಗಳು ಎಲ್ಲೋ ಒಂದು ಸ್ಕ್ರೂಗಳು ಇದಿಷ್ಟೇ ಬಳಸ್ಕೊಂಡು. ನನ್ನ ಉದ್ದೇಶ ಯೂಸ್ ಅಂಡ್ ಥ್ರೋ ಮೆಟೀರಿಯಲ್ ಸಹಿತ ಯೂಸ್ ಇದೆ. ಇವತ್ತು ನೋಡಿ ನಾವು ನಿಸರ್ಗದಲ್ಲಿ ಬೇಡ ಹೇಳಿದ್ದು ಏನೂ ಇಲ್ಲ ಸರ್, ಮಾನವ ನಿರ್ಮಿತನೇ ಬೇಡ ಆಗಿದೆ ಬಿಟ್ಟರೆ ನಿಜವಾಗಿಯೂ ಬೇಡ ಹೇಳಿದ್ದು ಯಾವುದೇ ಒಂದು ಜೀವಿಗಳಿಗೆಲ್ಲ ಯಾವುದು ಎಲ್ಲೋ ಜೀವಿಗಳಿಗೆ ಎಲ್ಲೋ ಬೇಕು. ಆದರೆ ನಾವು ಬೇಡ ಹೇಳಿ ನಮ್ಮ ತಲೆಯಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೇವೆ ಬಿಟ್ಟರೆ ನಿಜವಾಗಿಯೂ ಬೇಡ ಹೇಳಿದ್ದು ಯಾವುದೂ ಇಲ್ಲ ಸರ್. ಯುರೋಪ್ ಕಂಟ್ರಿ ಎಲ್ಲೋ ಹೋದ್ರು ಪ್ರತಿಯೊಂದು ಅವ್ರು ಯೂಸ್ ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ಜ್ಞಾನ ಇದ್ದರೂ ನಾವು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಸರ್, ಯಾಕಂದರೆ ಬೇಡ ನಮಗೆ, ಅಸಹ್ಯ ಇದು ಆಗಿದೆ ಸರ್ ನಮ್ಮ ಕಾನ್ಸೆಪ್ಟ್. ಓ ಅರೆ ವಾ, ಎಂಥ ಮಾತು ಹೇಳಿದ್ರೆ ಭಾಳ ಖುಷಿ ಆಯಿತು ನನಗೆ. ಆಗಲಿ, ಈಗ ನಿಮ್ಮಂಥ ಮಾಡೆಲ್ಗಳಿಂದ ಅಂದರೆ ನಿಮ್ಮ ನೀವು ಮಾಡುವಂಥ ಮಾಡೆಲ್ಗಳಿಂದ ಮತ್ತು ಈ ಥರ ಎಕ್ಸಿಬಿಷನ್ಗಳಿಂದ ಜನಗಳ ಒಂದು ಮೈಂಡ್ ಕೂಡ ಈಗ ಟರ್ನ್ ಆಗ್ತಾ ಇದೆ, ಜೊತೆಗೆ ಸರ್ಕಾರ ಕೂಡ ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿದೆ, ಇದೆಲ್ಲದರಿಂದ ಒಂದು ಕ್ರಾಂತಿ ನಡೀಲಿ ಮತ್ತು ಈ ಒಂದು ವೇಸ್ಟೇಜ್ಗಳು ಹೆಚ್ಚು ಬಳಕೆ ಆಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ನಿಮ್ಮ ಒಂದು ಈ ವಿದ್ಯುತ್ತನ ಒಂದು ಆವಿಷ್ಕಾರ ಹೇಗಾಯಿತು ಈ ಒಂದು ಕಾನ್ಸೆಪ್ಟಲ್ಲಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟರಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು.